ಈ ದೇವಸ್ಥಾನದ ಬಗ್ಗೆ, ಇಲ್ಲಿ ಭೂತೇಶ್ವರ ಮತ್ತು ಚೌಡೇಶ್ವರಿ ಅಂತ ಎರಡು ದೇವರಿದ್ದಾವೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ, ಭಕ್ತರು ತಮ್ಮ ಬೇಡಿಕೆಗಳ ಮುಖ ಬೀಗ ಹಾಕೋ ಮುಖಾಂತರ ಇಲ್ಲಿ ಬಂದು ಹಣಕಾಯಿ ಮಾಡಿಸಿ ಚಾವಿ ತಗೊಂಡು ಚಾವಿ ತಮ್ಮ ಕೆಲಸ ಏನಾಗಬೇಕು ಅನ್ನೋದನ್ನು ಬೇಡ್ಕೊಂಡು ಚಾವಿ ಹಾಕಿ ಹೋಗ್ತಾರೆ. ಚಾವಿ ಹಾಕಿ ಹೋಗೋದ್ರಿಂದ ತಮ್ಮ ಕೆಲಸ ಎಲ್ಲ ಹಿಡಿಯಿರ್ತಾವೆ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ನಾಗರಕ್ರಾಸ್ ಭೂತಪ್ಪ ದೇವಸ್ಥಾನ ಅಂತಾರೆ. ಇಲ್ಲಿ ಬರೋ ಭಕ್ತರೆಲ್ಲ ತಮ್ಮ ಏನೋ ಸಮಸ್ಯೆ ಐತಿ, ಇಲ್ಲಿ ಹಣ್ಣು ಕಾಯಿ ಮಾಡಿಸಿ ಬೀಗ ಹಾಕಿ ಹೋದ್ಮೇಲೆ ಐದು ವಾರ ನಡ್ಕೊಂತಾರೆ. ತಮ್ಮ ಕೆಲಸ ಏನಾಗ್ತೈತಿ ಆ ಕೆಲಸ ಆದ್ಮೇಲೆ ಬಂದು ಇಲ್ಲೇ ಕಾಣಿಕೆ ಅದು ಮಾಡಿಸಿ ಹಣಕಾಯಿ ಕೊಟ್ಟು ತಮ್ಮ ಪೂಜೆಯನ್ನು ನೆರವೇರಿಸಿ ಹೋಗ್ತಾರೆ. ಇಲ್ಲಿ ಬರೋ ಭಕ್ತರಿಗೆಲ್ಲರಿಗೂ ಒಳ್ಳೇದಾಗೈತಿ, 90% ಜನ ಒಳ್ಳೇದಾಗೈತಿ ಅಂತಲೇ ಬರ್ತಾರೆ. ಇಲ್ಲೆಲ್ಲ ಚೆನ್ನಾಗಿ ನಡೀತೈತಿ, ದೇವಸ್ಥಾನ ಒಳ್ಳೇದೈತಿ. ಇಲ್ಲಿ ಬರೋ ಭಕ್ತರಿಗೆಲ್ಲ ತಮ್ಮ ಕೆಲಸಗಳೆಲ್ಲ ಈಡೇರ್ಯಾವ. ವಿಶೇಷ ಅಂದ್ರೆ ಮತ್ತೆ ಅಮಾವಾಸ್ಯೆಗೆ ವಿಶೇಷ ಪೂಜೆ ಇರ್ತೈತಿ. ಅಮಾವಾಸ್ಯ ದಿವಸ 10,000 14,000-15,000 ಜನಸಂಖ್ಯೆವರೆಗೂ ಸೇರ್ತೈತಿ. ಅಮಾವಾಸ್ಯೆಗೆ ವಿಶೇಷ ಪೂಜೆ ಐತಿ. ಮತ್ತು ಇಲ್ಲಿ ಜಾತ್ರೆ ಅಂತ ಏನಿಲ್ಲ, ಪ್ರತಿನಿತ್ಯನೂ ಜಾತ್ರೆನ, ಅಮಾವಾಸ್ಯೆಗಂತರೂ ಜಾತ್ರೆ ಇದ್ದಂಗನ. ಅಮಾವಾಸ್ಯೆಗೊಮ್ಮೆ ಇಲ್ಲಿ ಬರೋ ಜನ ಭಕ್ತರಿಗೆ ಎಲ್ಲರಿಗೂ ಒಳ್ಳೇದಾಕೈತಿ. ಇಲ್ಲಿ ಬಂದು ತಮ್ಮ ಕೆಲಸ ಏನಾಗಬೇಕು ಅನ್ನೋದು ಬಿಟ್ಕೊಂಡು ಬೀಗ ಹಾಕಿ ಹೋಗೋ ಮುಖಾಂತರ ತಮಗೆಲ್ಲ ಒಳ್ಳೇದಾಕೈತಿ. ಇಲ್ಲಿ ಬರೋರಿಗೆ ಏನೂ ತೊಂದರೆ ಇಲ್ಲ. ನಮ್ಮ ಹೆಸರು ನಾಗರಾಜ ಅಂತೇಳಿ. ಇಲ್ಲಿ ಪಕ್ಕದಲ್ಲಿ ಹಣ್ಣು ಕಾಯಿ ಅಂಗಡಿ ಐತಿ. ಇಲ್ಲಿ ವಿಶೇಷ ಏನಂದ್ರೆ, ಮೊದಲು ಹಣ್ಣು ಕಾಯಿ ಜೊತೆಗೆ ಬೀಗನ ಇಟ್ಕೊಂಡು ಹೋಗ್ಬೇಕು, ಬೀಗ ತೊಗೊಂಡೋಗ್ಬೇಕು. ಅಲ್ಲಿ ಒಳಗಡೆ ಪೂಜಾರಿಗಳು ಬೀಗ ಮತ್ತು ಹಣ್ಣು ಕಾಯಿ ಪೂಜೆ ಮಾಡೋ ಹೊತ್ತಿಗೆ ಅಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅವರು ನಮ್ಮ ಕೆಲಸ ಏನಾಗಬೇಕು ಅನ್ನೋದಿರ್ತೈತಿ, ತಮ್ಮ ಕೆಲಸದ ಬಗ್ಗೆ ಏನು ಐತಿ ಅನ್ನೋದ್ರ ಬಗ್ಗೆ ಅಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಅಲ್ಲಿ ಪ್ರಾರ್ಥನೆ ಮಾಡಿದ ಮೇಲೆ ಹಣ್ಣುಕಾಯಿ ಆದಮೇಲೆ ಹಣ್ಣುಕಾಯಿ ಅದು ಬೀಗನ ಪೂಜೆ ಮಾಡಿಕೊಟ್ಟು ಮಾತ್ರ ಹೊರಗಡೆ ಬಂದು ಈ ಜಡ್ರಿಗೆ ಎಲ್ಲಾದರೂ ಹಾಕ್ಬೋದು. ಹಾಕಿ ತಮ್ಮ ಕೆಲಸ ಆದಮೇಲೆ ಬಂದು ಮತ್ತೆ ಬಿಚ್ಚಬೇಕು.